ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಮನುಷ್ಯನ ಮನಸ್ಸು ಅದ್ಭುತ ಮತ್ತು ವಿಚಿತ್ರ ನನಗೆ ಎಷ್ಟೋಷ್ಟೆಲ್ಲ ಅನಿಸುತ್ತೆ ಈ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅಂತ ಎಲ್ಲೆಲ್ಲಿ ಕಣ್ಣು ಮುಚ್ಕೊಳ್ಳಿ ಚೈನಾ ವಾಲ್ ಅಂತಲೇ ಹಾಕೊಳ್ಳಿ ಆ ಸೆಂಟೆನ್ಸ್ ನೀವು ಅಂದಿರು ಮುಗಿದಿರೋದಿಲ್ಲ ಇನ್ನೂ ಚೀನಾ ಗೋಡೆ ಅನ್ನೋದ್ರೊಳಗೆ ಕಣ್ಮುಂದೆ ಚೀನಾ ಗೋಡೆ ಚಿತ್ರ ಬಂದಿರುತ್ತೆ ಲೀನಿಂಗ್ ಟವರ್ ಆಫ್ ಪೀಸಾ ಅನಿ ಪಿಸಾ ಕಣ್ಮುಂದೆ ಇದೆ ಯಾವ ವಾಹನದಿಂದ ಯಾವುದೇ ತೈ ವೈಜ್ಞಾನಿಕ ರೋಗದಿಂದ ಅಲ್ಲಿ ಮುಟ್ಟೋಕೆ ಸಾಧ್ಯ ಇಲ್ಲ ನೀವು ಮನಸ್ಸು ಮುಟ್ಟಿಬಿಡುತ್ತಲ್ಲ ಒಂದು ಕ್ಷಣದಲ್ಲಿ ಮುಟ್ಟಿಬಿಡುತ್ತಲ್ಲ ಎಲ್ಲೆಲ್ಲಿ ನಾವು ಕೇಳಿದಂಥ ಸ್ವರ್ಗ ಆಗಲಿ ನರಕ ಆಗಲಿ ಅವುಗಳ ಕನಸು ಹೇಳಿದ ತಕ್ಷಣ ಬಂದುಬಿಡ್ತಾವಲ್ಲ ನಮಗೆಲ್ಲ ಇದು ನನಗೆ ಹೆಚ್ಚು ಮುಟ್ಟಿದ್ದು ಅಂದರೆ ಜೊನಾಥನ್ ಸ್ವಿಫ್ಟ್ ಅನ್ನೋನು ಗಲಿವರ್ಸ್ ಟ್ರಾವೆಲ್ಸ್ ಅಂತ ಪುಸ್ತಕ ಬರ್ತಿದ್ದಾನೆ ಭಾಳ ಅದ್ಭುತ ಕತೆ ಪುಸ್ತಕ ಅದು ಭಾಳ ಜನ ಓದಿರ್ತಾರೆ ಗಲಿವರ್ನ ಪ್ರವಾಸಗಳು ಅಂತ ಈ ಕಥೆ ಇದೆಯಲ್ಲ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಓದಿ ಹೇಳಿ ಕಥೆಯನ್ನು ಇಷ್ಟು ರಭ್ಯವಾದ ಕಥೆ ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ ಹಿರಿಯರನ್ನ ಕೂಡ ಸರ್ವಕಾಲದಲ್ಲಿ ಆಕರ್ಷ ಮಾಡಬಲ್ಲಂತ ಕಥೆ ಅದು ಪ್ರಪಂಚ ಪ್ರಯಾಣಕ್ಕೆ ಹೊರಟ ಗಲಿವರ್ ವಿಚಿತ್ರವಾದ ಸಮಾಜಗಳನ್ನು ಕಂಡು ಆಶ್ಚರ್ಯಪಟ್ಟ ಒಂದು ಬಾರಿ ಒಂದು ಸಣ್ಣ ಪ್ರದೇಶ ಬರ್ತಾನೆ ಲಿಲಿಪುಟಾನ ಅಂತ ಒಂದು ಸ್ಟೇಷ್ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಲಿಲಿ ಪುಟಾನ ಅಂತ ಅಲ್ಲಿ ಎಲ್ಲರೂ ಕುಬ್ಜರೆ ಎಷ್ಟು ಕುಬ್ಜರು ಅಂದ್ರೆ ಅತಿ ಎತ್ತರದ ಮನುಷ್ಯ ಒಂದು ಅಂಗುಲ ಮಾತ್ರ ಇದ್ದಂತೆ ಒಂದು ಅಂಗುಲ ಆ ಪುಟ್ಟ ಜನರನ್ನ ಎಲ್ಲ ಜನರು ಲಿಲಿ ಪುಟ್ರು ಲಿಲಿ ಪುಟ್ರು ಲಿಲಿ ಪುಟಾನ ಲಿಲಿ ಪುಟ್ರು ಅಂತ ಕರಿತಿದ್ರು ಎಲ್ಲ ಒಂದು ಅಂಗುಲಕ್ಕಿಂತ ಕಮ್ಮಿನೇ ಅವರೆಲ್ಲ ಇವನಿಗೆ ಹಿಂಗ್ನಿಗೆ ಕಲ್ಪನೆ ಮಾಡ್ಕೊಳ್ಳಿ ಆ ಎತ್ತರದ ಮನುಷ್ಯ ನಿಂತಾಗ ಆ ಒಂದು ಅಂಗುಲದ ಮಂದಿ ಹೆಂಗೆ ಕಾಣಿಸ್ಬೇಕು ಅವನಿಗೆ ಸಣ್ಣ ಸಣ್ಣ ಹುಳ ಕಣ್ಣಂಗೆ ಕಾಣಿಸ್ತಿರ್ಬೇಕಪ್ಪ ಅವನಿಗೆ ಅವ್ನು ನೋಡಿದ ದೂರಿಂದ ಆ ಪುಟ್ಟ ಪುಟ್ಟ ಜನರ ಪುಟ್ಟ ರಾಜ್ಯಕ್ಕೆ ಒಬ್ಬ ರಾಜ ಇದ್ದ ಅವ್ರಿಗೊಂದು ರಾಜ ಅವನಿಗೊಂದು ಅರಮನೆ ಅವನದು ಒಂದು ದರ್ಬಾರು ಆ ದರ್ಬಾರ್ನಲ್ಲಿ ಪಂಡಿತರು ಹೇಗೆ ನಾವು ಹಿಂದೆ ಹೇಳ್ತಿದ್ವಲ್ಲ ನಮ್ಮ ಪಂಡಿತರಿರ್ತಾರೆ ಆಸ್ಥಾನಗಳಲ್ಲಿ ಆಸ್ಥಾನ ವಿದ್ವಾಂಸರು ಅಂತ ಹಾಗೂ ಅವನಲ್ಲಿ ದರ್ಬಾರದಲ್ಲಿ ಪಂಡಿತರಿದ್ದರು ವಿಜ್ಞಾನಿಗಳಿದ್ದರು ಸಾಹಿತಿಗಳಿದ್ದರು ಸಂಗೀತಗಾರರಿದ್ದರು ಅದರಲ್ಲೊಬ್ಬ ಖಗೋಳಶಾಸ್ತ್ರಜ್ಞ ಐ ವಾಂಟ್ ಯು ಟು ರಿಮೆಂಬರ್ ದಿಸ್ ಭಾಳ ಅದ್ಭುತ ಮಾತಿದ್ದು ಆ ಜೊನಾಥನ್ ಸ್ವಿಫ್ಟ್ ಬರೆದಂಥ ಕಾದಂಬರಿ ಕಾಲದೊಳಗೆ ಅವತ್ತಿನ ಕಾಲ ಖಗೋಳಶಾಸ್ತ್ರಜ್ಞ ಇದ್ದ ಅಂತ ಬರೀತಾನ ಅವನು ತಾನು ವಿದ್ವಾಂಸರೊಳಗೆ ಅವನು ರಾಜನ ಹತ್ರ ಮಾತಾಡ್ತಾ ಮಾತಾಡ್ತಾ ಒಂದು ದಿವಸ ಹೇಳ್ತಾನೆ ಈ ಮಂಗಳ ಗ್ರಹ ಇದೆಯಲ್ಲ ಅದಕ್ಕೆ ಇಬ್ಬರು ಚಂದ್ರರಿದ್ದಾರೆ ಸ್ಯಾಟಲೈಟ್ಸು ಸುತ್ತ ಹೋಗುವಂಥದ್ದು ಮಂಗಳ ಗ್ರಹಕ್ಕೆ ಇಬ್ಬರು ಚಂದ್ರರಿದ್ದಾರೆ ಸಣ್ಣದಾದದ್ದು ಗ್ರಹವನ್ನು ಹತ್ತು ತಾಸಿನಲ್ಲಿ ಒಂದು ಹಾಕ್ತದೆ ಒಂದು ಸುತ್ತ ಹಾಕ್ಬೇಕಾದ್ರೆ ಹತ್ತು ತಾಸು ಬೇಕು ದೊಡ್ಡದಿದೆಯಲ್ಲ ಅದು ಗ್ರಹವನ್ನು ಸುತ್ತ ಹಾಕಬೇಕಾದ್ರೆ ಇಪ್ಪತ್ತೊಂಬತ್ತು ಗಂಟೆ ಮೂವತ್ತು ನಿಮಿಷದ ಸುತ್ತಾಕ್ತದೆ ಅಂತ ಹೇಳ್ತಾನೆ ಇದೇನು ವಿಶೇಷ ನೀವು ಹೇಳ್ಬೋದು ನಾನು ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದವನು ಇದು ಓದಿದಾಗ ನನಗೆ ಶಾಕ್ ಹೊಡೆದಂಗಾಯ್ತು ಜೊನಾಥನ್ ಸ್ವಿಫ್ಟ್ ಇದನ್ನು ಬರೆದಾಗ ಖಗೋಳಶಾಸ್ತ್ರ ಬೆಳೆದೇ ಇರಲಿಲ್ಲ ಮಂಗಳ ಗ್ರಹಕ್ಕೆ ಚಂದ್ರ ಇವೆ ಅನ್ನೋದು ಗೊತ್ತಿರಲಿಲ್ಲ ಅವಾಗ ಬರಿಗಣ್ಣಿ ಕಾಣಿಸೋಲ್ಲ ಅವು ಅಡ್ಡೂರಿರುವಂಥದ್ದು ಅವನು ಕಾದಂಬರಿ ಬರೆದ ನೂರ ಐವತ್ತು ವರ್ಷಗಳ ನಂತರ ನಮ್ಮ ವಿಜ್ಞಾನಿಗಳಿಗೆ ಗೊತ್ತಾದದ್ದು ಮಂಗಳ ಗ್ರಹಕ್ಕೆ ಎರಡು ಚಂದ್ರ ಇವೇ ಇನ್ನೊಂದು ಅಸಾಧಾರಣ ವಿಷಯ ಅಂದರೆ ನಮ್ಮ ವಿಜ್ಞಾನಿಗಳ ಪ್ರಕಾರ ಆ ಸಣ್ಣ ಚಂದ್ರ ಮಂಗಳ ಗ್ರಹವನ್ನು ಎಂಟೂವರೆ ತಾಸಲ್ಲಿ ಸುತ್ತಿದ್ರೆ ದೊಡ್ಡದು ಮೂವತ್ತು ಗಂಟೆಗಳಲ್ಲಿ ಸುತ್ತುತ್ತದೆ ಆಶ್ಚರ್ಯ ಅನ್ಸಲ್ವಾ ಇದನ್ನ ಆತ ಹೆಂಗ್ ಬರದ ನನಗೆ ವಿಚಿತ್ರ ಅನಿಸುತ್ತೆ ಅವಾಗ ಖಗೋಳ ಇಲ್ಲ ಲೆನ್ಸ್ ಇಲ್ಲ ಟೆಲಿಸ್ಕೋಪ್ ಇಲ್ಲ ಏನೇನೂ ಇಲ್ಲ ಅವನು ಮಂಗಳ ಗ್ರಹಕ್ಕೆ ಎರಡು ಚಂದ್ರಗಳಿದ್ದಾವೆ ಇಷ್ಟು ಸಮಯ ಸುತ್ತಾವೆ ಅಂತ ಹೆಂಗೆ ಕರಾರು ವಾಕ್ಯಕ್ಕೆ ಬರದ ಕಾದಂಬರಿಕಾರನ ಮನಸ್ಸು ಅದು ಹೆಂಗೆ ತಿಳಿದು ಕಲ್ಪ ಮಾಡ್ಕೊಳ್ತು ಅಂತ ತಿಳಿದಾಗ ಆಶ್ಚರ್ಯ ಅನಿಸುತ್ತೆ ಇನ್ನೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟರೊಳಗೆ ರಾಬರ್ಟ್ಸನ್ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಕಾದಂಬರಿ ಬರೆದ ಅದರ ಹೆಸರು ಫ್ಯೂಟಿಲಿಟಿ ಅಂತ ಅದರೊಳಗೆ ಒಂದು ಹಡಗು ಟೈಟನ್ ಅಂತ ಹೆಸರು ಬೃಹತ್ ಹಡಗು ಅದು ಭಾಳ ದೊಡ್ಡ ಹಡಗು ಅದು ಮೊದಲನೇ ಪ್ರವಾಸ ಶುರು ಮಾಡುತ್ತದೆ ಅದು ಎಷ್ಟು ಬಲಿಷ್ಠ ಆಗಿತ್ತು ಅಂದರೆ ಮುಳುಗಲಾರದ ಹಡಗು ಅನ್ಸಿಂಕೆಬಲ್ ಶಿಪ್ ಅಂತ ಕರಿತಿದ್ರು ಮುಳುಗೋಕ್ಕೆ ಸಾಧ್ಯ ಇಲ್ಲ ಹಡಗು ಅಷ್ಟ ಅದ್ಭುತವಾದಂಥ ಹಡಗು ಅತ್ಯಂತ ವೈಭವೋಪೇತವಾದಂಥದ್ದು ಅದರ ಮೊದಲನೇ ಪ್ರಯಾಣದೊಳಗೆ ಮೂರು ಸಾವಿರ ಜನ ಅತ್ಯಂತ ಶ್ರೀಮಂತ ಹಾಗೂ ಪ್ರಭಾವಿ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗ್ತಾ ಇತ್ತು ಹಡಗಿನ ಉದ್ದ ಎಂಟು ಅಡಿ ಭಾರ ಎಪ್ಪತ್ತು ಸಾವಿರ ಟನ್ ಅದರೊಳಗೆ ಇಪ್ಪತ್ನಾಲ್ಕು ಪ್ರಾಣರಕ್ಷಕ ನಾವೆಗಳಿದ್ದವು ಲೈಫ್ ಬೋಟ್ಸ್ ಇಪ್ಪತ್ನಾಲ್ಕು ಲೈಫ್ ಬೋಟ್ಸ್ ಇತ್ತು ಪ್ರತಿಯೊಂದು ಇಂಜಿನ್ಗೂ ಮೂರು ಮೂರು ಮಷಿನ್ ಇಂಜಿನ್ಸ್ ಇದ್ದವು ಅಂದರೆ ಮುನ್ನುಗ್ಗುವ ಯಂತ್ರಗಳಿದ್ದು ಏಪ್ರಿಲ್ ತಿಂಗಳೊಳಗೆ ಒಂದು ರಾತ್ರಿ ಹಿಂಗೆ ಪ್ರಯಾಣ ಪ್ರಾರಂಭಿಸಿದಂಥ ಟೈಟನ್ ಹಡಗು ತಾಸಿಗೆ ಇಪ್ಪತ್ತೈದು ನಾಟು ಇದನ್ನ ನಂಬರ್ ಸುಮ್ಮನೆ ಹೇಳ್ತಾ ಇಲ್ಲ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಆ ಟೈಟನ್ ಹಡಗು ತಾಸಿಗೆ ಇಪ್ಪತ್ತೈದು ನಾಟ್ ವೇಗದಲ್ಲಿ ಹೋಗುತ್ತಿದ್ದಾಗ ಬೆಳಗಿನ ಹೊತ್ತಿಗೆ ಒಂದು ಬೃಹತ್ ಮಂಜುಗಡ್ಡೆಗೆ ಹೊಡೆದು ನೀರು ಒಳಗೆ ನುಗ್ಗಿ ಸಮುದ್ರದಲ್ಲಿ ಮುಳುಗೋಯ್ತು ಈ ಮೂರು ಸಾವಿರಲ್ಲಿ ಸುಮಾರು ಎರಡು ಸಾವಿರ ಜನ ಆ ಕೊರೆಯುವ ನೀರಿನಲ್ಲಿ ಜಲಸಮಾಧಿ ಕಂಡರು ಇದು ನೆನಪಿಟ್ಕೊಳ್ಳಿ ಈ ಪುಸ್ತಕ ಪ್ರಕಟ ಆದ ಹದಿನಾಲ್ಕು ವರ್ಷಗಳ ನಂತರ ಇದು ನೆನಪಿಡ್ಬೇಕು ಹದಿನಾಲ್ಕು ವರ್ಷಗಳ ನಂತರ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಹನ್ನೆರಡರಂದು ಒಂದು ಭಾರಿ ಹಡಗು ಅದರ ಹೆಸರು ಟೈಟಾನಿಕ್ ಅಂತ ಆತನ ಮೊದಲ ಪ್ರವಾಸವನ್ನು ಪ್ರಾರಂಭಿತು ಅದು ಕೂಡ ಮುಳುಗಲಾರದ ಹಡಗು ಅಂತ ಹೆಗ್ಗಳಿಕೆ ಇತ್ತು ಅದರ ಭಾರ ಅರವತ್ತಾರು ಸಾವಿರ ಟನ್ ಉದ್ದ ಎಂಟುನೂರ ಇಪ್ಪತ್ತೆಂಟು ಅಡಿ ಪ್ರತಿ ಇಂಜಿನ್ಗೂ ಮೂರು ಮುನ್ನುಕ್ಕುವ ಯಂತ್ರ ಇಪ್ಪತ್ನಾಲ್ಕು ಜೀವರಕ್ಷಕ ನಾವೆಗಳು ಹಡಗಿನಲ್ಲಿ ಮೂರು ಸಾವಿರ ಪ್ರಯಾಣಿಕರಿದ್ದರು ಅವರೆಲ್ಲ ಶ್ರೀಮಂತರು ಪ್ರತಿಷ್ಠಿತರು ಅದು ತಾಸಿಗೆ ಇಪ್ಪತ್ತ್ ಮೂರು ನಾಟು ವೇಗದಲ್ಲಿ ಹೋಗುವಾಗ ಮಂಜುಗಡ್ಡೆಗೆ ಹೊಡೆದು ಮುಳುಗಿ ಬಹಳಷ್ಟು ಜನ ಸಮುದ್ರದ ಪಾಲಾದರು ಈ ಸಾಮ್ಯ ಗಮನಿಸಿದ್ರ ಹದಿನಾಲ್ಕು ವರ್ಷಗಳ ನಂತರ ಆಗಬಹುದಾದಂಥ ಭಯಂಕರ ಅನಾಹುತವನ್ನು ಅಷ್ಟು ಸರಿಯಾಗಿ ರಾಬರ್ಟ್ಸ್ ಅನ್ನದು ಹೇಗೆ ಊಹೆ ಮಾಡಿದ್ದ ಹಡಗಿನ ಉದ್ದ ಭಾರ ಇಂಜನ್ಯ ಶಕ್ತಿ ಪ್ರಾಣರಕ್ಷಕ ನಾವೆಗಳ ಸಂಖ್ಯೆ ಪ್ರಯಾಣಿಕರ ಸಂಖ್ಯೆ ಹಡಗು ಒಡೆಯೋ ರೀತಿ ಕೊನೆಗೆ ಹಡಗಿನ ಹೆಸರು ಕೂಡ ನೈಜಕ್ಕೆ ಹತ್ತಿರವಾಗಿವೆ ಅದಕ್ಕೆ ನಾನು ಹೇಳ್ತೀನಿ ಮನುಷ್ಯನ ಮನಸ್ಸು ಅನ್ನುವಂಥ ದೊಡ್ಡ ವಿಸ್ಮಯ ಇದು ಅದು ವರ್ತಮಾನವನ್ನು ಸೀಳುಕೊಂಡು ಭವಿಷ್ಯದಲ್ಲಿ ಸಂಗತಿಗಳನ್ನು ಹೇಗೆ ಗ್ರಹಿಸ್ತದೆ ಅನ್ನುವಂಥದ್ದು ಇದುವರೆಗೂ ನಿಗೂಢವಾದ ರಹಸ್ಯ ಅದಕ್ಕೆ ನಮ್ಮಲ್ಲಿ ಹಿರಿಯರು ತತ್ವಜ್ಞರು ಧರ್ಮದರ್ಶಿಗಳು ಹೇಳ್ತಾ ಇದ್ರು ಈ ಮನಸ್ಸನ್ನು ಗಮನಿಸ್ರಪ್ಪ ಈ ಮನಸ್ಸನ್ನು ಗಮನಿಸ್ರಿ ಬಹುದೊಡ್ಡ ಆಯುಧ ನಿಮ್ಮ ಕೈಯ್ಯಲ್ಲಿರುವಂಥದ್ದು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಭವಿಷ್ಯವನ್ನು ಸೀಳಿ ಮುಂದೆ ನೋಡುತ್ತದೆ ಬಳಸ್ಕೊಳ್ಳ್ದು ಹೋದರೆ ನಿಮ್ಮನ್ನೇ ಮನ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಅಂತ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಆಗುವಂಥದ್ದು ಈ ಮನಸ್ಸು ಈ ಮನಸ್ಸನ್ನು ಸರಿಯಾಗಿ ಹದವಾಗಿಟ್ಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ